ವೀಕ್ಷಕರೇ, ನಾವಿವತ್ತು ಸೌದಿಯ ಸಂಕಟ ಅಂದರೆ ಸೌದಿಯಲ್ಲಿರುವ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ ಎಂಬ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಇಲ್ಲಿ ಬಂದ ಅಭಿಪ್ರಾಯ ಅಂದರೆ ಅಲ್ಲಿ ಯಾರು ಸಂಕಷ್ಟದಲ್ಲಿ ಇಲ್ಲ, ಅದು ಕ್ರಿಯೇಟ್ ಮಾಡಿದ್ದು, ವಿಷಯವನ್ನೇ ಕ್ರಿಯೇಟ್ ಅಂದರೆ ಡೈವರ್ಟ್ ಮಾಡಲಿಕ್ಕೆ ಅಂತ ಉಮರ್ ಅವರು ಒಂದು ಹೇಳಿದರು. ಅಂದರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವ ಒಂದು ಪ್ರಯತ್ನ ನಡೀತಾ ಇದೆ ಅಂತ. ಸರ್, ಇದು ಹೀಗೆ ರಾಜಕೀಯಕ್ಕಾಗಿ ಇಂಥ ವಿಷಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದೌದು. ಒಂದು ಈಗ ಆದಷ್ಟು ಬೇಗ ಇದು ಎಲೆಕ್ಷನ್ಸ್ ಎಲ್ಲ ಇದೆ ಅಲ್ಲ, ಅಸೆಂಬ್ಲಿ ಎಲೆಕ್ಷನ್ಸ್ ಬೇರೆ ಬೇರೆ. ಸರ್, ಆದಷ್ಟು ಬೇಗ ಏನಾರು, 1.5 ವರ್ಷ ಇದೆ ಮತ್ತು ಅಲ್ಲಿ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ಇದೆ. ಹೌದು, ಇಲ್ಲಿ ನಿಮ್ಮ ಸೊ ಅಲ್ಲಿಯ ದಲಿತರ ವಿಷಯಗಳು ಕೂಡ ಪ್ರಸ್ತಾಪ ಆಗ್ತಾ ಇರೋದು ಅಲ್ಲಿಯೇ. ಹೌದೌದು, ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇರೋದು, ಪ್ರತಿಭಟನೆ ಭಾರಿ ದೊಡ್ಡ ಮಟ್ಟದಲ್ಲಿ, ಲಕ್ಷಗಟ್ಟಲೆ ಜನ ಸೇರಿ ಎಲ್ಲ ಪ್ರತಿಭಟನೆ, ಅದು ಮೀಡಿಯಾದಲ್ಲಿ ಎಲ್ಲ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಗುಜರಾತ್ ಅಲ್ಲಿ ಕೂಡ ಮೊನ್ನೆ ಅಹಮದಾಬಾದ್ ಅಲ್ಲಿ ಲಕ್ಷಗಟ್ಟಲೆ ಜನ ಸೇರಿದ್ರು ದಲಿತ ದೌರ್ಜನ್ಯದ ಬಗ್ಗೆ ಪ್ರತಿಭಟನೆ, ಬಟ್ ಎಷ್ಟು ಹೈಲೈಟ್ ಆಗಿದೆ ಅದು. ಬಟ್ ಸುಷ್ಮಾ ಸ್ವರಾಜ್ ಹೇಳಿಕೆ ಫ್ರಂಟ್ ಪೇಜ್ ಅಲ್ಲಿ ಬರ್ತದೆ, 10,000 ಭಾರತೀಯರು ಬೀದಿ ಪಾಲು ಊಟಕ್ಕಿಲ್ಲದಿಲ್ಲ ಇದ್ದಾರೆ ಅಂತ ಬರ್ತದೆ. ಅಲ್ಲ, ನೀವು ಒಂದು ಬರುದು ಅಲ್ಲ, ಇಲ್ಲಿ ನನಗೆ ಅನಿಸ್ತದೆ ನೀವು ಒಬ್ಬ ಮುಸ್ಲಿಂ ಆಗಿ ಮುಸ್ಲಿಂ ರಾಷ್ಟ್ರವನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಖಂಡಿತ ಅಲ್ಲ, ನಾನು ನನಗೆ ನಾನು ಹೇಳಿದೆ ಮೊದಲಿಗೆ, ಆವಾಗಲೇ ಹೇಳಿದೆ, ನನಗೆ ತುಂಬಾ ಭಿನ್ನಾಭಿಪ್ರಾಯ ಇದೆ. ಆ ಬಗ್ಗೆ ಬೇರೆನೇ ಚರ್ಚೆ ಮಾಡ್ಬೋದು, ಮುಸ್ಲಿಂ ರಾಷ್ಟ್ರಗಳೆಲ್ಲ ಹೇಗಿವೆ ಮತ್ತು ಆಕ್ಚುಲಿ ಅಲ್ಲಿ ಇರುವ ಸರ್ಕಾರ ಇದೆಯಲ್ಲ, ಅದು ಅಲ್ಲಿ ರಾಜಾಡಳಿತ ಇರೋದು. ರಾಜಾಡಳಿತ ನಾನು ತಿಳ್ಕೊಂಡಾಗ ಇಸ್ಲಾಂ ಧರ್ಮದಲ್ಲಿ ಇಲ್ಲ, ಇಸ್ಲಾಂ ಧರ್ಮದಲ್ಲಿ ಪ್ರಜಾಪ್ರಭುತ್ವನೇ ಇರೋದು. ಸೊ ಅದು ಮೊದಲಿಗೆ ಇದೆ, ಫೌಂಡೇಶನೇ ಸರಿ ಇಲ್ಲ ಅದರದ್ದು, ಸರ್ಕಾರದ್ದು. ಎರಡನೇದು ಈ ಲಾಕೌಟ್ ಇದೆ ಅಲ್ಲ, ಲಾಕೌಟ್ ಬಿನ್ ಲಾದೆನ್ ಕಂಪನಿ ಬಗ್ಗೆ, ದೊಡ್ಡ ಕಂಪನಿ ಸೌದಿಯಲ್ಲಿ. ಸೊ ಲಾದೆನ್ ಅಂತ ಹೇಳುವಾಗ ನಮಗೆ ಅಲ್ ಖೈದಾ ಕೂಡ ನೆನಪಾಗ್ತದೆ. ಸೊ ಅದೊಂದು ಸರ್ನೇಮ್, ಬಿನ್ ಲಾದೆನ್ ಕಂಪನಿ ಏನಿದೆ ಅದು ಆಕ್ಚುಲಿ ಅವ್ರು ಹೇಳ್ತಾ ಇದ್ರು, ಮಕ್ಕಾದಲ್ಲಿ ಕ್ರೈನ್ ದುರಂತ ಒಂದು ನಡೀತಲ್ಲ, ಅಲ್ಲಿ ಇದು ರಿನೋವೇಟ್ ಆಗ್ತಾ ಇದೆ. ಸೊ ಅಲ್ಲಿ ಕ್ರೈನ್ ಬಿದ್ದು ತುಂಬಾ ಮಂದಿ ತೀರಿ. ಅಷ್ಟರ ತನಕ ಇವರು ಹೇಳಿದ ಹಾಗೆ ಬಿನ್ ಲಾದಿನ್ ಕಂಪನಿದು ಅಷ್ಟರ ತನಕ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಇವರ ಉಮರ್ ಅವರು ಹೇಳಿದ ಮಾತಿಗೆ ಕ್ರೇನ್ ಕ್ರ್ಯಾಶ್ ಯಾವಾಗ ಆಯ್ತು ಮಕ್ಕದ ಒಳಗೆ ಹರಂ ಒಳಗೆ, ಅವತ್ತು ಗವರ್ಮೆಂಟ್ ಅವರಿಗೆ ಡೈರೆಕ್ಟ್ ಇದು ಕೊಟ್ಟಿತ್ತು. ಅಂದ್ರೆ ಅಲ್ಲಿ ಯಾವುದೇ ವಿಷಯದ ಬಗ್ಗೆ ಪ್ರತಿಕ್ರಿಯೆಗಳು ಅಥವಾ ಸರ್ಕಾರ ತೆಗೆದುಕೊಳ್ಳುವ ಕ್ರಮ ಇಮಿಡಿಯೇಟ್ ಆಗಿ ಆಗ್ತದೆ. ಅಂದ್ರೆ ನಾವು ಇಲ್ಲಿ ಕೆಲವು ಕಂಪನಿಗಳು ನಮ್ಗೆ ಇಲ್ಲಿ ಕಳಪೆ ಕಾಮಗಾರಿ ನಡೆದ್ರೆ ಅವರನ್ನು ಕಪ್ಪಿಪಟ್ಟಿಗೆ ಸೇರಿಸುವ ಪ್ರಕ್ರಿಯೆ ಅದು 10 ವರ್ಷಗಳ ನಂತರ ಆಗಿಂದಾಗಲೇ ಕಪ್ಪುಪಟ್ಟಿಗೆ ಸೇರಿಸಿ ಆಯ್ತು ಅವರನ್ನು ಬ್ಲಾಕ್ ಮಾಡಿ. ಬಟ್ ಆಗಿಂದಾಗಲೇ ಸೇರಿಸಿ ಅಲ್ಲಿ ಕೂಡ ಒಂದು ರಾಜಕೀಯ ಇದೆ ಲೋಹನ್. ಓಕೆ, ನಮ್ಗೆ ಅಶ್ರಫ್ ಅಂತ ಒಬ್ಬ ಸಂಪರ್ಕದಲ್ಲಿ ಬಂದಿದ್ದಾರೆ, ಕರೆ ಮಾಡಿದ್ರು. ಅಶೋಕ್ರವರು, ಅಶೋಕ್ರವರು, ಓಕೆ, ಅಶ್ವಿನ್, ಸಾರಿ ಅಶ್ವಿನ್ ಕಾಮತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಸರ್ ಅಶ್ವಿನ್ ಅವರೇ. ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ ಸರ್. ನಾವು ಇಲ್ಲಿ ಇದೆ ಸೌದಿಯಲ್ಲಿ ಜನರು ಸಂಕಷ್ಟದಲ್ಲಿದ್ದಾರೆ, ಭಾರತೀಯರು ಸಂಕಷ್ಟದಲ್ಲಿದ್ದಾರೆ ಎಂಬ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಓಕೆ ಓಕೆ ಓಕೆ. ಸೊ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಭಾರತೀಯರು ಅಲ್ಲಿ ಸಂಕಷ್ಟದಲ್ಲಿದ್ದಾರೆ, ಕೆಲವು ಕಂಪನಿಗಳು ಮುಚ್ಚೋಗಿದ್ದಾವೆ, ಅದರಿಂದ ಅಲ್ಲಿ ಊಟಕ್ಕೆ ತಿಂಡಿಗೆ ವ್ಯವಸ್ಥೆ ಅವರು ಪರದಾಡ್ತಾ ಇದ್ದಾರೆ, ಒಂದು ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅನ್ನೋ ಮಾತು ಬರ್ತಾ ಇದೆ. ಸೊ ನೀವು ಇದನ್ನ ಒಪ್ಕೊಳ್ತೀರಾ ಅಶ್ವಿನ್? ಇಲ್ಲ ಇಲ್ಲ ಇಲ್ಲ, ನಾವು ಒಪ್ಕೊಳ್ಳೋದಿಲ್ಲ. ಆದ್ರೆ ಕೆಲವು ಕಂಪನಿ ಆಗಿರ್ಬೋದು, ಅದೇ ನಮ್ಮ ಕಂಪನಿ ಆತರ ಇಲ್ಲ, ನಾವು ಈಗ ಒಂದು 10 ವರ್ಷದಿಂದ ಇದ್ದೇವೆ. ಸರ್, ನಾವು ನಿಮ್ಮ ಕಂಪನಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಕೆಲವು ಪ್ರಮುಖ ಕಂಪನಿಗಳು ದೇಶವನ್ನೇ ನಿರ್ವಹಣೆ ಮಾಡ್ತಾ, ದೇಶದ ಆರ್ಥಿಕ ಸ್ಥಿತಿಯ ಒಂದು ಬಲಾಢ್ಯ ಸ್ಥಾನದಲ್ಲಿರುವಂತಹ ಕಂಪನಿಗಳು ಸಂಕಷ್ಟದಲ್ಲಿ ಬಂದು ಅವು ಮುಚ್ಚಲ್ಪಟ್ಟಿವೆ ಅಂತ. ಇಲ್ಲ ಇಲ್ಲ, ಅದು ಕೆಲವು ಹೇಳ್ತಾರೆ ಒಂದೊಂದು ಕಂಪನಿ ಆಗಿದೆ ಅಂತ, ಆದ್ರೆ ಅಷ್ಟೊಂದು ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬಂದಿಲ್ಲ. ಸೊ ಒಂದು ಕಂಪನಿ ಮುಚ್ಚಿ ಅಲ್ಲಿ ಕೆಲವರು ಕಾರ್ಮಿಕರು ಕೆಲಸ ಕಂಡು ಕಳೆದುಕೊಂಡ್ರೆ ಅವರಿಗೆ ಬೇರೆ ದಾರಿಯೇ ಇಲ್ಲ ಆಗುವಂತ ಪರಿಸ್ಥಿತಿ ಅಲ್ಲಿ ಇದೆಯಾ? ಇಲ್ಲ ಇಲ್ಲ, ಬೇರೆ ಈಗ ದಾರಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಆ ಕಂಪನಿ ಮುಚ್ಚಿದ್ರೆ ನಾವು ಬೇರೆ ಅಲ್ಲಿ ತನಾಜಿರ ಅಂದ್ರೆ ಬೇರೆ ಕಂಪನಿಗೆ ನಾವು ಬೇರೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಆತರ ಎಲ್ಲಿದ್ದಾರೆ. ಆಗ ಈ ಆತರ ಈಗ ಹೇಳಿದರೆ ಸಂಕಷ್ಟ ಅಂತ ತುಂಬಾ ಕಷ್ಟ. ಯಾಕಂದ್ರೆ ನಾವು ಈಗ ನಾವು ಅದೇ ಕಂಪನಿಯಲ್ಲಿ ಇದೆ, ನಾವು ಅಲ್ಲಿ 10 ವರ್ಷದಿಂದ ಇದೆ, ಎಲ್ಲ ಮನೆ ಕಟ್ಟಿದ್ದೀವಿ. ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ಲಿ? ನಮ್ದು ಎಕ್ವಿಪ್ಮೆಂಟ್ ಸಪ್ಲೈ ಅಂತ. ಸೊ ನಿಮ್ಮ ಕಂಪನಿ, ನಿಮ್ಮ ಕಂಪನಿ ಭಾರತೀಯ ಮೂಲದ್ದು ಅಥವಾ ಬೇರೆ ಯಾವ ರಾಷ್ಟ್ರಗಳ ಮೂಲದ? ಇಲ್ಲ ಇಲ್ಲ ಇಲ್ಲ, ಅದು ಸೌದಿ ಸೌದಿ ಮೂಲದೇ. ಸೌದಿ ಮೂಲದ್ದೇ? ಹೌದು ಹೌದು ಹೌದು. ಅದರ ನಿರ್ವಹಣೆ ಮಾಡ್ತಾ ಇರೋದು ಅಂದ್ರೆ ಭಾರತ ಅಂದ್ರೆ ಬೇರೆ ರಾಷ್ಟ್ರದವರು ಅಥವಾ ಸೌದಿಯವರೇ? ಸೌದಿಯವರು ಇದ್ದಾರೆ, ಭಾರತೀಯರು ಇದ್ದಾರೆ, ಎಲ್ಲ ದೇಶದಲ್ಲಿ. ಅಲ್ಲ ಅಲ್ಲ, ಕೆಲಸ ಮಾಡ್ತಾ ಇರೋರು, ನಿರ್ವಹಣೆ ಮಾಡ್ತಾ ಇರೋರು? ಇಲ್ಲ ಇಲ್ಲ, ಬಂದ ಭಾರತೀಯರು ಇದ್ದಾರೆ. ಓಕೆ. ಸೊ ನೀವು, ಓಕೆ, ನೀವು ಕಂಪನಿ ಕೆಲಸ ಮಾಡ್ತಾ ಇರೋ ನಿಮಗೆ ಅಂದ್ರೆ ನೀವು ನಾನು ಬೇರೆ ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೇನೆ. ನೀವು ಕೆಲಸ ಮಾಡ್ತಿರೋ ಕಂಪನಿಯಲ್ಲಿ ನೀವು ಮುಸ್ಲಿಮೇತರರಾಗಿ ದುಡಿತಾ ಇದ್ದೀರಿ? ಹೌದೌದು, ಖಂಡಿತ. ಅಲ್ಲಿ ನಿಮಗೆ ಸಮಸ್ಯೆಗಳು ಏನಾದ್ರು ಕಾಣ್ತಾ ಇದಾವ? ಇಲ್ಲ ಇಲ್ಲ, ಅಲ್ಲಿ ಮುಸ್ಲಿಮ್ ಅದು ಅಲ್ಲಿ ಕಾಲಿಂದ ಭಾರತೀಯರು, ಅಲ್ಲಿ ಯಾವುದೇ ಜಾತಿ ಭೇದ ಅಂತ ಏನಿಲ್ಲ, ನಾವು ಭಾರತೀಯರು. ಹಾಗೆ ನಮ್ಗೆ ಆತರ ಏನು 10 ವರ್ಷ ಆಯ್ತು, 10 ವರ್ಷದಿಂದ ಅಲ್ಲಿ 10 ವರ್ಷದಿಂದ ಅಲ್ಲಿ ದುಡಿತಾ ಇದ್ದೀರಿ? ಹೌದೌದು ಹೌದೌದು. ಕೇಳಿ ಕೇಳಿ ಅಶ್ವಿನ್ ಅವರೇ, ಇಂಡಿಯಾದಲ್ಲಿ ದುಡಿಯೋದು ಒಳ್ಳೇದು ಕಾಣ್ತದ, ನಿಮಗೆ ಸೌದಿಯಲ್ಲಿ ದುಡಿಯೋದು ಒಳ್ಳೇದು ಕಾಣ್ತದ? ಇಲ್ಲ, ನಾವು ಸೌದಿಯಲ್ಲಿ ಒಳ್ಳೆ ಇದೆ, ಸೌದಿಯಲ್ಲಿ ನಮ್ಗೆ ಒಳ್ಳೆ ಸಂಬಳ, ಅದರಿಂದ ನಮ್ದು ಈಗ ಎಲ್ಲ ಫ್ಯಾಮಿಲಿ ಇಷ್ಟು ಚೆನ್ನಾಗಿ ಹೋಗ್ತಾ ಉಂಟು, ಮನೆ ಕಟ್ಟಿದ್ದೇವೆ,
ಎಲ್ಲ ಮಕ್ಕಳ ಎಜುಕೇಶನ್ ಎಲ್ಲ ಚೆನ್ನಾಗಿ ಹೋಗ್ತಾ ಉಂಟು. ಮತ್ತೆ ಅಲ್ಲಿ ಭಾರತೀಯ ಜೀವನ ಭಾರತೀಯಲ್ಲಿ ಹಲೋ ಹಲೋ ಭಾರತದಲ್ಲಿ ಜೀವನ ನಿರ್ವಹಣೆಗೂ ಮತ್ತು ಸೌದಿಯಲ್ಲಿ ಜೀವನ ನಿರ್ವಹಣೆಗೂ ಏನು ವ್ಯತ್ಯಾಸ ಇದೆ? ಇಲ್ಲ, ಅಲ್ಲಿ ಭಾರತೀಯ ನಾವು ವರ್ಷಕ್ಕೆ ಒಮ್ಮೆ ವೆಕೇಶನ್ ಬರ್ತೇವೆ, ಎರಡು ತಿಂಗಳು ಇರ್ತೇವೆ ಹೋಗ್ತೇವೆ ಅಷ್ಟೇ. ಮತ್ತೆ ನಾವು ಸೌದಿಯಲ್ಲಿ ಅಂದ್ರೆ ಅಲ್ಲಿಗೆ ನಾವು ಈಗ 10 ವರ್ಷದಿಂದ ಅಲ್ಲೇ ಡಿಪೆಂಡ್ ಆಗಿದ್ದೇವೆ. ಅಲ್ಲೇ ಸಂಬಳ, ಅಲ್ಲಿ ನಮ್ಗೆ ತೊಂದರೆ ದೇವರೇ, ಅಲ್ಲಿ ನಮ್ಗೆ ಒಳ್ಳೆ ತೊಂದರೆ ಹೋಗ್ತಾ ಇದೆ. ಇನ್ನು ಫ್ಯೂಚರ್ ಅಲ್ಲಿ ನೋಡ್ಬೇಕು ಹೇಗೆ ನಾವು ಇಲ್ಲಿ ಬರುದ ಹಾಗೆ ನೋಡ್ಬೇಕಾಗ್ತದೆ. ಓಕೆ ಸರ್, ನಿಮಗೆ ಅಲ್ಲಿ ಸೌದಿಯಲ್ಲಿ ಈಗ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ? ನಿಮಗೆ ಬೇಡ ಅನಿಸಿದ್ರೆ ಬೇರೆ ಕಂಪನಿಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ? ಖಂಡಿತ ಖಂಡಿತ, ನಾವು ಅಲ್ಲಿ ರಿಕ್ವೆಸ್ಟ್ ಮಾಡ್ಬೋದು. ನಮ್ಗೆ ಈಗೀಗ ಬೇರೆ ಉಂಟು, ಬೇರೆ ಆಫರ್ ಇದ್ರೆ ನಮ್ಗೆ ಹೋಗ್ಬೋದು. ಆದ್ರೆ ಪ್ರಾಬ್ಲಮ್ ಇದ್ರೆ ಮಾತ್ರ ಹೋಗ್ಬೋದಾ, ಪ್ರಾಬ್ಲಮ್ ಇಲ್ಲದಿದ್ರು ಹೋಗ್ಬೋದಾ? ಪ್ರಾಬ್ಲಮ್ ಇದ್ರೆ ಮಾತ್ರ ನಮ್ಗೆ ನಮ್ಗೆ ಅಲ್ಲಿ ಪ್ರಾಬ್ಲಮ್. ನಮ್ಗೆ ಈ ತರ 10 ವರ್ಷ ಒಂದೇ ಕಂಪನಿಯಲ್ಲಿ ಇದೆ, ನಮ್ಗೆ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ. ಓಕೆ ಸರ್, ಅಶ್ವಿನ್ ಅವರು ನಮಸ್ಕಾರ, ನಿಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ಓಕೆ ಓಕೆ ಓಕೆ, ನೋಡಿ ಬಿನ್ ಲಾದೆನ್ ಕಂಪನಿ ಬಗ್ಗೆ ಅಲ್ಲಿ ಅಲ್ಲಿ ಒಂದು ರಾಜಕೀಯ ಇದೆ ಅಂತ ನನಗೆ ಗೊತ್ತಿರುವ ಹಾಗೆ. ಹೇಳಿ ಹೇಳಿ. ಈ ಕ್ರೈನ್ ದುರಂತ ಆಯ್ತಲ್ಲ ಪಕ್ಕದಲ್ಲಿ ಮಸೀದಿಯಲ್ಲಿ, ಸೊ ಇದನ್ನ ಕಾಯ್ತಾ ಇದ್ರು ಅಂತ ನನಗೆ ಅನಿಸ್ತದೆ. ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಬೇರೆ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಅನ್ನು ಕೊಡಬೇಕು ಅಲ್ವಾ? ಹಾಗೆ ಒಂದು ಸುದ್ದಿ ಉಂಟು, ಏನಂತ ನಮಗೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರ ಆಗುವಂತದ್ದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೆಂಡರ್ ಪ್ರಕ್ರಿಯೆ ಅದು. ಹಾಗೆ ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಬೇರೆ ಇಡೀ ಸೌದಿಯಲ್ಲಿರುವ ಎಲ್ಲ ಅವರಿಗೆ ತಗೊಂಡಿರುವ ಕಾಂಟ್ರಾಕ್ಟ್ಸ್ ಅನ್ನ ರದ್ದು ಮಾಡಲಾಯಿತು. ಬಟ್ ಹರಂನಲ್ಲಿ ಅವರ ಏನು ಕಾಂಟ್ರಾಕ್ಟ್ ಇತ್ತು ಅದೇ ಕಂಪನಿಗೆ ಇದ್ದದ್ದು, ಮಿಲ್ಲಾದೇನ್ ಕಂಪನಿಗೆ, ಅದು ಕಂಟಿನ್ಯೂ ಆಯಿತು. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪುನಃ ಅದೇ ಕಂಪನಿಗೆ ಕಾಂಟ್ರಾಕ್ಟ್ ಅನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ನಾನು ಒಂದು ನಿಮಿಷ ಬಿಲ್ಲಾದೇನ್ ಕಂಪನಿಯ ಬಗ್ಗೆನೆ ನನ್ನ ಇದು ಏನು ನಾದಿನಿ ಮಗ ಅಲ್ಲಿ ಇಂಜಿನಿಯರ್ ಆಗಿದ್ದ ಬಿಲ್ಲಾದೇನ್ ಕಂಪನಿ. ಅಬ್ದುಲ್ ರೆಹಮಾನ್ ಅಂತ ಗುರುವಾಯನಕೆರೆಯಿಂದ ಕರೆ ಮಾಡಿದ್ದಾರೆ. ಸೊ ಅಬ್ದುಲ್ ರೆಹಮಾನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವು ಈಗ ಚರ್ಚೆ ಮಾಡ್ತಾ ಇರೋ ವಿಷಯ ನಿಮಗೆ ಗೊತ್ತಿರಬಹುದು. ಹೌದು, ಸೌದಿ ಸಂಕಟ ಅಂತ. ಹೌದು, ಏನ್ ಹೇಳಿಕ್ಕೆ ಬರ್ತೀರಿ ವಿಷಯದಲ್ಲಿ? ಹೌದು, ನೀವು ಏನ್ ಹೇಳ್ತೀರಿ ಸೌದಿ ಸಂಕಟ ಅಂತ? ಬೇರೆ ಚಾನಲ್ ಅಲ್ಲಿ ಅಲ್ಲಿ ಸೌದಿ ಬರ್ಬಾತು, ರಾಜ ದಿವಾಲಿ, ಎಣ್ಣೆ ಮುಗಿದಿದೆ, ಬಡತನ ಆಗಿಗೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅದು ಎಲ್ಲ ಸುಳ್ಳು ಸರ್. ನಾನೊಂದು 22 ವರ್ಷ ದುಡಿದು ಬಂದಿದ್ದೀನಿ. ಯಾಕಾಗಿ ಹಾಗೆ ಹೇಳ್ತಾರೆ ಗೊತ್ತಾಗಿಲ್ಲ. ಅಲ್ಲಿ ಯಾರು ಸಂಕಟ ತಿಳಿಲಿಲ್ಲ. ಹಲೋ, ಕೇಳ್ತಾ ಇದೆಯಾ? ಹಾ ಸರಿ, ನೀವು 20 ವರ್ಷ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್? ನಿಮ್ಮಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಸರ್, ಏನು ಕೆಲಸ ನಿಮ್ದಲ್ಲಿ? ನಾನು ಚಾಲಕ, ಟ್ರೈಲರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಅಂದ್ರೆ ಚಾಲಕರ ಅಂದ್ರೆ ಅಲ್ಲಿ ರಾಜಕೀಯ ಮತ್ತು ಅಲ್ಲಿ ಬಗ್ಗೆ ಏನಾದ್ರು ಐಡಿಯಾ ಇದೆ ನಿಮಗೆ? ಅಲ್ಲಿ ರಾಜಕೀಯ ವ್ಯವಸ್ಥೆ ಬಗ್ಗೆ, ರಾಜಕೀಯದ ಬಗ್ಗೆನಾ? ಅಲ್ಲಿ ಅಂದ್ರೆ ಅಲ್ಲಿ ರಾಜಕಾರಣ, ಅಲ್ಲಿ ಕಾನೂನು, ಈ ವಿಷಯ ವ್ಯವಸ್ಥೆ ಬಗ್ಗೆ. ಅಲ್ಲಿ ರಾಜಕೀಯ ಅಂದ್ರೆ ಏನಿಲ್ಲ ಅಲ್ಲ, ಭಾರತೀಯರಲ್ಲಿ ಅನ್ನ ಇಲ್ಲ, ಊಟ ಇಲ್ಲ ಅಂತ ಎಲ್ಲ ತೋರಿಸ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ನಾನು 20 ವರ್ಷದ ಅಲ್ಲಿ ಆದೇಶದಲ್ಲಿ ಅಲ್ಲಿಯ ಕಾನೂನು, ನಿಮಗೆ ಕಾನೂನಿನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂದ್ರೆ ಅಲ್ಲಿಯ ಕಾನೂನು ಭಾರತೀಯರಿಗೆ ಸಂಕಟ ತಂದು ಕೊಡ್ತಾ ಇದೆ ಅಂತ? ಕಾನೂನು ಏನಿಲ್ಲ, ನಾವು ಹೋಗಿ ದುಡಿಯೋವನನ್ನು ಕಪಿಲ್ ಸ್ಪಾನ್ಸರ್ ಅನ್ನು ಕಪಿಲ್ ಅಂತ ಹೇಳ್ತಾನೆ. ಅವ್ರ ಹತ್ರ ನಾವು ದುಡಿಬೋದಕ್ಕೆ ಇಲ್ಲಿ ಎಗ್ರಿಮೆಂಟ್ ನಲ್ಲಿ ಹೋದವರು ನಮ್ಗೆ ಅಂತ ಅಲ್ಲಿ ತಿರುಗಾಡ್ಲಿಕ್ಕೆ ಅಕಮ ಅಂತ ಒಂದು ಕೊಡ್ತಾರೆ. ಅದರ ಮುಖಾಂತರ ನಾವು ಅಲ್ಲಿ ಕೆಲಸ ಮಾಡಬೇಕು, ಲೈಸೆನ್ಸ್ ಕೊಡ್ತಾರೆ. ಅದರ ಮುಖಾಂತರ ನಾವು ಕೆಲಸ ಮಾಡಬೇಕು, ನಾವು ಹೇಳಿದ ಸಂಬಳ ಸಿಗ್ತದೆ, ಸರಿಯಾಗಿ ತಿಂಗಳಿಗೆ ಸಂಬಳ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅಲ್ಲಿ ಕಾನೂನಲ್ಲಿ ಯಾರಿಗೂ ಒಂದು ತೊಂದರೆ ಇಲ್ಲ. ತೊಂದರೆ ಯಾರಿಗೆ ಆಗ್ತಾರೆ ಅಂತ ಕೆಲವರು ಸ್ಪಾನ್ಸರ್ ಹತ್ರ ಕೆಲಸ ಮಾಡಿ ಓಡಿ ಹೋಗ್ತಾರೆ, ಕೆಲಸ ಮಾಡದೆ ಓಡಿ ಹೋಗ್ತಾರೆ. ಸಮಸ್ಯೆ ಆಗುವುದು ಅಲ್ಲಿ ಕಾನೂನನ್ನು ಮುರಿದವರಿಗೆ ಮಾತ್ರ, ಕಾನೂನನ್ನು ಮುರಿದವರಿಗೆ ಮಾತ್ರ ಕೆಲಸ. ಅವರ ಸ್ಪಾನ್ಸರ್ ಹತ್ರ ಕೆಲಸ ಮಾಡದೆ ಹೆಚ್ಚು ಸಂಬಳ ಸಿಕ್ತದೆ ಅಂತ ಹೇಳಿ ಅವರ ಪಾಸ್ಪೋರ್ಟ್ ಎಲ್ಲ, ಯಾಕಂದ್ರೆ ನಾವು ಇಲ್ಲಿಂದ ಹೋದ ಕೂಡಲೇ ನಮ್ಮ ಪಾಸ್ಪೋರ್ಟ್ ಅನ್ನು ಸ್ಪಾನ್ಸರ್ ತೆಗೆದಿಟ್ಟಿರ್ತಾರೆ. ನಮ್ಗೆ ಮತ್ತೆ ವಾಪಸ್ ಬರುವಾಗ ಮಾತ್ರ ಆ ಪಾಸ್ಪೋರ್ಟ್ ನಮ್ ಕೈಯಲ್ಲಿ ಸಿಗ್ತದೆ. ಅದರಲ್ಲಿ ಒಂದು 10 ಜನರ ಕೈಯಲ್ಲಿ ಇರ್ಬೋದು, ಇಲ್ಲ ಅಂತ ಇಲ್ಲ. ಆದ್ರೆ ನಮ್ಗೆ ರಜೆ ಹೊಡಿಲಿಕ್ಕೆ ಎಲ್ಲ ಅವ್ರದ್ದೇ, ಅವರ ಪತಾಕದ ಮೇಲೆ ನಮ್ಗೆ ರಜೆ ಹೊಡೆದು ಕೊಡ್ತಾರೆ. ಮತ್ತೆ ನಾ ತೊಂದರೆ ಯಾರಿಗೆ ಆಗ್ತದೆ ಅಂತ ಇಲ್ಲಿಂದ ತಪ್ಪಿಸಿ ಹೋಗಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರಲ್ಲ ಅವರಲ್ಲೇ ಅವರನ್ನಲ್ಲಿ ಅವರ ಆಯುಧಕ್ಕೆ ಇತ್ತವರು ಜವದತ್ತ ಅಂತ ಇದೆ, ಇದನ್ನ ಅಕಮ ಚಕ ಮಾಡುವವರು ಅವ್ರು ಹಿಡಿದು ಇದು ಮಾಡ್ತಾರೆ, ಶಿಕ್ಷಿಸ್ತಾರೆ, ಇಲ್ಲರೂ ವಾಪಸ್ ಕಳಿಸ್ತಾರೆ, ಇಲ್ಲಾರ ಸ್ಪಾನ್ಸರ್ ಹತ್ರ ತಂದು ವಾಪಸ್ ಬಿಡ್ತಾರೆ. ಮತ್ತೆ ಯಾರಿಗೂ ಅನ್ನ ಇಲ್ಲ, ಅದು ಇಲ್ಲ ಅಂತದ್ ಏನಿಲ್ಲ. ಅದು ಸೌದಿಯಲ್ಲಿ ಅಂತ ಏನಿಲ್ಲ, ಸುಮ್ಮನೆ ಎಲ್ಲ ತೋರಿಸ್ತಾರೆ ಇದೆ ಪೇಪರ್ ಅಲ್ಲಿ. ಅದಾಗ್ತದೆ ಅದಕ್ಕೆ ನಾನು ಒಪ್ಪುದಿಲ್ಲ. ನಾನೊಂದು 22 ವರ್ಷ ಅಲ್ಲಿ ದುಡಿದು ಬಂದಿದ್ದೇನೆ, ನನ್ನ ಮಕ್ಕಳು ಈಗ ಬೇರೆ ಕಡೆ ದುಡಿತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದ ನಿಮಗೆ. ಸರಿ, ಈಗ ಒಂದು ವಿಚಾರ, ಈಗ ಸೌದಿ ಸಂಕಟ ಅಂತ ಹೇಳಿದೆ ಅಲ್ಲ, ಈಗ ಸೌದಿ ಆಕ್ಚುಲಿ ನೋಡುವುದಾಗ ಸೌದಿಯಲ್ಲಿ ಸಂಕಟ ಇಲ್ಲ, ಸಂಕಟ ಆಗಿರೋದು ಈಗ ಭಾರತೀಯರಿಗೆ. ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡುವವರು ಹೋಗಿದ್ದಾರೆ ಅವರಿಗೆ ಸಂಕಟ ಆಗಿದೆ ಅಂದ್ರೆ, ಈಗ ಈಗ ಇದು ಇದರ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ. ಏನೀಗ ಅಲ್ಲಿ ಏನು ಈ ಒಂದು ಸಮಸ್ಯೆ ಪತ್ರಿಕೆಯಲ್ಲಿ ವರದಿಯಾಗಿದೆ, ಈ ವರದಿ ನಿಜಾನ? ಅದು ಅಕ್ಷರಶಃ ಒಂದು 100% ಸರಿ ಇದೆಯಾ ಅಥವಾ 50% ಇದೆಯಾ? ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
ಎರಡು ಮೂರು ನಾಲ್ಕು ಕಂಪನಿಗಳನ್ನು ಬಂದ್ ಮಾಡಿದ್ದರಿಂದ ಕಾರ್ಮಿಕರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆದ್ರೆ ಈಗ ನಮ್ಗೆ ಏನು ಅಶ್ವಿನ್ ಅವರು ಫೋನ್ ಮಾಡಿದ್ರು, ಇನ್ನೂ ಇವರು ಕಾಮತ್ ಅವರು ಫೋನ್ ಮಾಡಿದ್ರು, ಇನ್ನೊಬ್ರು ಇವರು ರೆಹಮಾನ್ ಫೋನ್ ಮಾಡಿದ್ರು. ಇವರಿಂದ ನಮ್ಗೆ ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ ಅವರು ಸೌದಿಯಲ್ಲಿ ಇದ್ದು ಬಂದವರು, ಅವರ ಮಾಹಿತಿಯ ಪ್ರಕಾರ ಅಂತ ಹೇಳಿದ್ರೆ ಆತರ ಏನಾದ್ರು ತೊಂದರೆ ಆಗ್ಲಿಲ್ಲ, ಊಟದ ತಂದಿಗೆ ವ್ಯವಸ್ಥೆಗೆ ಮತ್ತೆ ವಸತಿಗೆ ತೊಂದರೆ ಆಗುದಿಲ್ಲ. ಇನ್ನೊಂದು ಸರ್, ನಾವು ಮುಂದುವರಿಯಕ್ಕಿದೆ, ನಾವು ಅದಕ್ಕಿಂತ ಮೊದಲು ಸಣ್ಣ ವಿರಾಮ ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ ನಮ್ಮ ಕುಮಾರ್ ವಿವೇಚರ್ ಅವರು ಹೇಳ್ತಾ ಇದ್ರು ಬಿಂದ್ ಆಡಿಯನ್ ಕಂಪನಿಯ ಬಗ್ಗೆ ಏನು ಮಾತಾಡ್ತಾ ಇದ್ರು, ಅದೆಲ್ಲ ತಿಳ್ಕೊಳ್ಳಿಕ್ಕಿದೆ, ಅದನ್ನ ಸ್ವಲ್ಪ ವಿರಾಮದ ಬಳಿಕ ಚರ್ಚೆ ಮಾಡೋಣ.